Hi friends, welcome back to my channel. Friends, ivattin vlog na start maartidini. Tumbha jana comment maartidri atharva nim jothe vlog alli idre chenagirutte akka atharvan jothe vlog maadi ramya anta ella tumbha jana comment maartidri. Nimgellaru jothe nan share maadkondidde atharva igilla avanu urige hogiddane ajji manege anta. So ishtu chik maguna ishtu dina hege bitirodike sadhya ಅಂತ ನಿಮಗೆಲ್ಲ ಅನಿಸಿರ್ಬೋದು. ಆಲ್ಮೋಸ್ಟ್ ಅವನು ಹತ್ರ ಒಂದು 15 ಡೇಸ್ ಆಯಿತು ಅವನು ಹೋಗಿ. ಈ 1 ವರ್ಷ 3 ತಿಂಗಳು ಇಷ್ಟು ಚಿಕ್ಕ ಮಗುನ ಬಿಟ್ಟು ಇವರಿಲ್ಲಿ ಆರಾಮಾಗಿದ್ದಾರೆ ಅಂತ ಕೆಲವ್ರಿಗೆ ಅನಿಸಿರ್ಬೋದು. ಸೊ ಅವನನ್ನು ನಾವು ಊರಿಗೆ ಕಳಿಸಿರೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಇವತ್ತು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹೌದು, ಅಥರ್ವನ್ನು ನಾವು ಊರಿಗೆ ಕಳಿಸೋದಕ್ಕೆ ರೀಸನ್ ಏನು ಅಂತ ಅಂದರೆ ಕೋವಿಡ್. ಈಗ 3rd ವೇವ್ ಬಂದೇ ಬಿಟ್ಟಿದೆ. ಎಲ್ರದ್ದು 2 ಡೋಸ್ ಆಗಿದ್ರೂ ಕೂಡ ತುಂಬಾ ಬೇಗ ಸ್ಪ್ರೆಡ್ ಆಗ್ತಿದೆ ಈ 3rd ವೇವಲ್ಲಿ ಕೋವಿಡ್ ಅನ್ನೋದು. ಕೋವಿಡ್ ಯಾರಿಗಾಗಿತ್ತು ಅಂತ ಅಂದರೆ ನವೀನ್ ಅವರಿಗೆ. ಆ ಟೈಮಲ್ಲಿ ಮಗುನ ನಮ್ಮ ಜೊತೆ ಇರಿಸ್ಕೊಳ್ಳೋದು ಒಳ್ಳೇದಲ್ಲ, ಯಾಕಂದರೆ ನಾನು ನವೀನ್ನ ನೋಡ್ಕೊಬೇಕು, ಅವ್ರು ಹೋಮ್ ಐಸೋಲೇಷನಲ್ಲಿದ್ದರು. ಸೊ ಅವ್ರನ್ನ ಕೇರ್ ಮಾಡ್ತಿರ್ತೀನಿ, ಪಾಪನ ಎತ್ಕೊಳ್ಳೋದಕ್ಕಾಗಲ್ಲ, ಅವನನ್ನು ಕೇರ್ ಮಾಡೋದಕ್ಕಾಗಲ್ಲ. ಮನೇಲೂ ಎಲ್ರಿಗೂ ಹುಷಾರು ತಪ್ಪಿದ್ರು, ಎಸ್ಪೆಷಲಿ ನವೀನ್ ಅಂತೂ ತುಂಬಾ ಹಿಂಸೆ ಪಟ್ಬಿಟ್ರು ಆ ಟೈಮಲ್ಲಿ. ಸೊ ಈಗೆಲ್ಲ ಐಸೋಲೇಷನ್ 7 ಡೇಸ್ ಇದೆ, ಬಟ್ ತುಂಬಾ ಆ ಟೈಮಲ್ಲಿ ನಾವೆಲ್ಲ ತುಂಬಾ ಗಾಬರಿಯಾಗಿದ್ವಿ, ಯಾಕಂದರೆ ಕೋವಿಡ್ ಅಷ್ಟು ಭಯ ತರಿಸ್ಬಿಟ್ಟಿದೆ. ಇಲ್ಲಿ ಕೋವಿಡ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೋ ಇದೆಲ್ಲ ಇತ್ತು 1st ವೇವಲ್ಲಿ, ಈ ಥರ ಎಲ್ಲ ಇತ್ತು. ಸೀಲ್ ಡೌನ್ ಮಾಡೋದ್ರಿಂದ ಇರ್ಬೋದು, ಈ ಥರ ಎಲ್ಲ ಇತ್ತು. ಬಟ್ ಈಗ ಆ ಥರ ಏನೂ ಇಲ್ಲ. ಹಾಗೆ ಆಗ ತುಂಬಾ ಭಯ ಇತ್ತು, ಯಾಕಂದರೆ 2nd ವೇವಲ್ಲಿ ಎಷ್ಟೋ ಜನದ ಡೆತ್ ಕೂಡ ಆಗಿದೆ. ಬಟ್ ನೆಗ್ಲೆಕ್ಟ್ ಮಾಡಬಾರ್ದು. ಆ ಟೈಮಲ್ಲಿ ನಾವು ತುಂಬಾ ಭಯ ಪಟ್ಟಿದ್ವಿ, ಬಟ್ 2 ಡೋಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಅಂತ ಹೇಳಿದ್ರು. ಬಟ್ ಕೆಲವೊಂದು ದಿನ ನವೀನ್ ತುಂಬಾ ಸಫರ್ ಮಾಡಿದ್ದಾರೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಯಾವುದನ್ನು ಆ ಪರಿಸ್ಥಿತಿಲಿ ಹೆಂಗಾಗುತ್ತೆ ಅಂದರೆ ಯಾವ ರಿಲೇಟಿವ್ಸ್ ಆಗಲಿ ಯಾವ ಫ್ರೆಂಡ್ಸೇ ಆಗಲಿ ಬಂದು ಹೆಲ್ಪ್ ಮಾಡುವಂಥ ಸಿಚುಯೇಷನಲ್ಲಿರಲ್ಲ, ಯಾಕಂದರೆ ಹೋಮ್ ಐಸೋಲೇಟ್ ಆಗಿರ್ತಾರೆ. ಇದೊಂದು ಸ್ಪ್ರೆಡ್ ಆಗೋದ್ರಿಂದ ಆ ಥರ ನಾವು ಜಾಸ್ತಿ ಯಾರಿಂದ ಹೆಲ್ಪ್ ತೊಗೊಳೋದಕ್ಕೂ ಆಗಲ್ಲ. ಇಟ್ ನವೀನ್ ಅವ್ರಿಗೆ ಸಿಂಪ್ಟಮ್ಸ್ ಏನಿತ್ತು ಅಂದರೆ ಅವ್ರಿಗೆ ತುಂಬಾ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡ್ತು. 102 ಇತ್ತು. ನಾನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಟೆಸ್ಟ್ ಮಾಡಿಸಿದಾಗ, ಹಾಗೆ ನೈಟ್ ಅವ್ರಿಗೆ ಗಂಟಲಲ್ಲಿ ಕಿರಿಕಿರಿ ಆಗ್ತಿತ್ತು, ಗಂಟ್ಲು ಕೆರೆತ, ಗಂಟ್ಲು ನೋವು ಆ ಥರ ಸ್ವಲ್ಪ ಬಂತು. ಬಿಸಿನೀರು ಕುಡಿದು ಮಲಗಿದ್ರು, ಬಟ್ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ. ಫುಲ್ ಬಾಡಿ ಪೇನು, ಹಾಗೆ ಫೀವರ್ ಕೂಡ ಸ್ಟಾರ್ಟ್ ಆಯಿತು. ಬೈ ಈವ್ನಿಂಗ್ ಆಗೋಷ್ಟರಲ್ಲಿ ಫೀವರ್ ಎಷ್ಟರ ಮಟ್ಟಿಗಿತ್ತು ಅಂತಂದರೆ 102 ಡಿಗ್ರಿ ಟೆಂಪ್ರೇಚರ್ ಇತ್ತು, ಚಳಿ ಇತ್ತು, ತುಂಬಾ ನಡುಗ್ತಾ ಇದ್ರು. ಸೊ ಈ ಥರ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದಾಗ ಅವರು ಮೇ ಬಿ ಇದು ಕೋವಿಡ್ ಸಿಂಪ್ಟಮ್ಸೇ, ಅದರ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಬರೆದಿರ್ತೀನಿ, ಟೆಸ್ಟ್ ಮಾಡಿಸಿ ಅಂತ ಅಂದರು. ಸೊ ಅವತ್ತು ಟ್ಯಾಬ್ಲೆಟ್ ತೊಗೊಂಡ್ರು, ಸ್ವಲ್ಪ ಆರಾಮ ಅನ್ನಿಸ್ತು. ಅದ್ರ ನೆಕ್ಸ್ಟ್ ಡೇ ಅದು ಕಡಿಮೆ ಆಗಲೇ ಇಲ್ಲ, ಅಂದರೆ ಕಂಟಿನ್ಯೂ ಆಯಿತು ಜ್ವರ ಹೋಗೋದು ಬರೋದು ಈ ಥರ. ಸೊ ಈ ಥರ ಇರಬೇಕಾದ್ರೆ ನಮಗೂ ಭಯ ಆಯಿತು, ಯಾಕಂದರೆ ಟೆಸ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ, ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಟೆಸ್ಟ್ಗೆ ಎಲ್ಲೂ ಹೋಗಲಿಲ್ಲ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲ್ಲ, ಟೆಸ್ಟ್ ಕೋವಿಡ್ ಟೆಸ್ಟ್ನ ಮನೆಯಲ್ಲೇ ಮಾಡ್ಕೊಬೋದು. ಅದು ರ್ಯಾಂಡಮ್ ಟೆಸ್ಟ್, ಅಂದರೆ ಹೈ ಟೆಂಪ್ರೇಚರ್ ಈ ಥರ ಜಾಸ್ತಿ ಇದ್ದಾಗ ಟೆಸ್ಟ್ ಮನೆಯಲ್ಲೇ ಮಾಡ್ಕೋಬೋದು ಕಿಟ್ ಯೂಸ್ ಮಾಡಿ. ಆ ಕಿಟ್ ಬಂದು ಕೋವಿಫೈಂಡ್ ಅಂತ ಹೇಳಿ, ಕೋವಿಫೈಂಡ್ ಅದು 250 ರುಪೀಸ್ ಪರ್ ಕಿಟ್ಗೆ, ಒಂದು ಕಿಟ್ಟಿಗೆ. ಆ ಕಿಟ್ ತೊಗೊಬಂದು ನಾವು ಮನೇಲೆ ಕೋವಿಡ್ ಟೆಸ್ಟ್ ಮಾಡ್ಕೊಬೋದು. ಸೊ ಹಾಗೆ ಕಿಟ್ ತೊಗೊಬಂದೆ. ತೊಗೊಬಂದು ಅವ್ರದ್ದು ಟೆಸ್ಟ್ ಮಾಡಿದಾಗ ಏನು ನಮಗೆ ಗೊತ್ತಾಗ್ಬಿಡ್ತು, ಯಾಕಂದರೆ ಈಗ ನೀವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಹೇಗೆ ಯೂರಿನ್ ಸ್ಯಾಂಪಲ್ ಹಾಕ್ದಾಗ ಅದು 2 ಲೈನ್ಸ್ ಡಾರ್ಕ್ ಆಗಿ ಬರುತ್ತೆ, ಸೊ ಅದೇ ಥರ ಇಲ್ಲೂ ಕೂಡ ಕಿಟ್ ಏನು ಹಾಕ್ದಾಗ ಸೇಮ್ ಡಬಲ್ ಲೈನ್ ಡಾರ್ಕ್ ಆಗೇ ಬಂತು. ಸೊ ಅಲ್ಲಿ ನನಗೆ ಕನ್ಫರ್ಮ್ ಆಯಿತು ಇವರಿಗೆ ಕೋವಿಡ್ ಪಾಸಿಟಿವ್ ಇದೆ ಅಂತ. ಅದಾದಮೇಲೆ ಪ್ರೊಸೀಜರ್ ಇದೆ, ನಾವು ಕೋವಿಫೈಂಡ್ ಅಂತ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿರ್ತೀವಿ, ಅಲ್ಲಿ ಡೀಟೇಲ್ಸ್ ಹಾಕಬೇಕು.
ಹಾಕಿ ನಾವು ಏನು ಸ್ಯಾಂಪಲ್ ಹಾಕಿರ್ತೀವಲ್ಲ ಅದರದ್ದು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಅಲ್ಲಿ ರಿಸಲ್ಟ್ 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. 15 ಮಿನಿಟ್ಸ್ ಆದಮೇಲೆ ಅದು ರಿಪೋರ್ಟ್ ಬಂದುಬಿಡುತ್ತೆ. ಸೊ ಹಾಗೆ ಮಾಡಿದ್ವಿ, ಅಲ್ಲೂ ಕೂಡ ಪಾಸಿಟಿವ್ ಅಂತ ಬಂತು. ಸೊ ತಕ್ಷಣ ಭಯ ಆಯಿತು, ಯಾಕಂದರೆ ಕೋವಿಡ್ ಅಂದರೆ ಈಗ ಆಲ್ರೆಡಿ ನೋಡಿದ್ದೀವಲ್ಲ, ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲೆಲ್ಲ ತುಂಬ ಕೇಸಸ್ ನೋಡಿದ್ದೀವಿ, ಒಂದು ಭಯ ಇತ್ತು. ಬಟ್ ಆ ಟೈಮಲ್ಲಿ ನಾನು ಸ್ಟ್ರಾಂಗ್ ಆಗಿರಬೇಕು. ಸೊ ಹಸ್ಬೆಂಡ್ ಆದಮೇಲೆ ನಾನು ಟೆಸ್ಟ್ ಮಾಡಿಕೊಳ್ಳೇಬೇಕು, ಪಾಸಿಟಿವ್ ಇದೆ. ನನಗೂ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು, ನನಗೂ ಕೂಡ ಫೀವರ್ ಇತ್ತು, ಗಂಟಲು ನೋವಿತ್ತು, ಸುಸ್ತಿತ್ತು, ಮೈಕೈ ನೋವು, ಈ ಥರ ಎಲ್ಲ ಬಾಡಿ ಪೇನ್ ಎಲ್ಲ ಇತ್ತು ನನಗೆ. ಸೊ ನಾನು ಕೂಡ ರ್ಯಾಂಡಮ್ ಟೆಸ್ಟ್ ಮಾಡಿಕೊಂಡೆ, ನನ್ನ ಟೆಸ್ಟ್ ಬಂದು ನೆಗೆಟಿವ್. ಬಟ್ ನನಗೆ ಸಿಂಪ್ಟಮ್ಸ್ ಇದ್ದಿದ್ದರಿಂದ ಅದು ರ್ಯಾಂಡಮ್ ಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಯಾಕಂದರೆ ನನಗೆ ಎಲ್ಲ ಥರ ಸಿಂಪ್ಟಮ್ಸ್ ಇದೆ, ಜ್ವರ ಇದೆ, ಸುಸ್ತಿದೆ, ಬಾಡಿ ಪೇನ್ ಇದೆ, ಹೀಗೆಲ್ಲ ಇದೆಯಲ್ಲ, ಒಂದು RT-PCR ಟೆಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಸೊ RT-PCR ಟೆಸ್ಟ್ ಕೂಡ ನಾನು ಮಾಡಿಸ್ದೆ, ಅಲ್ಲೂ ಕೂಡ ನಂದು ನೆಗೆಟಿವ್ ಅಂತಲೇ ಬಂತು. ಬಟ್ ಓಕೆ, ಆದರೆ ಅಥರ್ವನ್ನು ನೋಡ್ಕೊಳ್ಳೋದು ಹೇಗೆ? ಅವನಿಗೆ ಅಲ್ಲಿ ಡಾಕ್ಟ್ರು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರು, ಹೋಮ್ ಐಸೋಲೇಷನ್ ಇರಬೇಕು. ಓಕೆ, ನವೀನ್ ಹೋಮ್ ಐಸೋಲೇಷನ್ ಇರ್ತಾರೆ. ಬಟ್ ನಂದು ಟೆಸ್ಟ್ ಕೂಡ ಕೊಟ್ಟಿದ್ನಲ್ಲ, ಎಲ್ಲಿ ನಂದು ಪಾಸಿಟಿವ್ ಆಗಿಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಸೊ ಅವನು ಜೊತೇಲಿರೋದಕ್ಕಿಂತ ಹೀಗೆ ಒಂದು ಸ್ವಲ್ಪ ದಿನ ಅಲ್ಲಿರಲಿ ಅಂತ ಅಂದ್ಬಿಟ್ಟು ಅವನ್ನ ಊರಿಗೆ ಕಳಿಸಿದ್ವಿ. ಅವನಿಗೂ ಸ್ವಲ್ಪ ಜ್ವರ ಬಂದು ಅವನು ವಾಸಿಯಾಗಿತ್ತು ಅವನಿಗೆ ಆಲ್ರೆಡಿ. ಸೊ ಮತ್ತೆ ಜಾಸ್ತಿ ಆಗೋದು ಬೇಡ ಅಂದ್ಬಿಟ್ಟು ಕಳಿಸಿದ್ವಿ. ಸೊ ಈಗ ಬರೋ ಜ್ವರ ಎಲ್ಲ ಕೋವಿಡ್ಡೇ ಆಗಿರುತ್ತೆ ಅಂತ ಎಲ್ಲ, ಈ ವೆದರ್ ಕಂಡೀಷನಿಗೆ ವೈರಲ್ ಫೀವರ್ ಕೂಡ ಆಗಿರುತ್ತೆ. ಮಾಮೂಲಿ ಅದು 1-2 ಡೇಸ್ 3 ಡೇಸ್ ಇದ್ದು ಹೋಗೋವಂಥದ್ದು. ಸೊ ಯಾರೂ ಗಾಬರಿ ಆಗಬೇಡಿ, ಮಾಸ್ಕ್ ಸ್ಯಾನಿಟೈಸರ್ ಕಂಪಲ್ಸರಿ ಯೂಸ್ ಮಾಡಿ. ಯಾಕಂದರೆ ಒಂದು ಜನ್ರಲಾಗಿ ಹೇಳ್ಬೋದು Dolo 650 ಮಾತ್ರೆ ತೊಗೊಂಡ್ರೆ ಸಾಕು, ಏನು ಎದುರುಕೊಳ್ಳೋ ಆಗಿಲ್ಲ ಅಂತ. ಬಟ್ ಈ ಥರ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ, ಸುಸ್ತು ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ, ತಲೆನೋವು ಬರುತ್ತೆ, ಈ ಥರ ಒಂದು ಚೇಂಜಸ್ ಆಗುತ್ತೆ. ನಾರ್ಮಲಾಗಿ ಜ್ವರ ಬಂದಾಗ ನಾವು ಹೇಗಿರ್ತೀವಿ ಆ ಥರ ಇರೋದಕ್ಕಾಗಲ್ಲ ಕೋವಿಡ್ ಪಾಸಿಟಿವ್ ಆದಾಗ. ಸೊ ದಯವಿಟ್ಟು ಎಲ್ಲ ಕೇರ್ಫುಲ್ ಆಗಿರಿ, ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ವೋ ಹಾಕಿಸ್ಕೊಳ್ಳಿ, ಈಗ ಬೂಸ್ಟರ್ ಡೋಸ್ ಕೂಡ ಬಂದಿದೆ, ಅದನ್ನು ಕೂಡ ಹಾಕಿಸ್ಕೊಳ್ಳಿ. ಆದಷ್ಟು ಮನೆಯಲ್ಲೇ ಇರೋದಕ್ಕೆ ಟ್ರೈ ಮಾಡಿ. ಈ ಕೋವಿಡ್ ಬಂದು ನಮ್ಮಿಂದ ಏನೋ ಅಥರ್ವನ್ನ ಸ್ವಲ್ಪ ದಿನ ದೂರ ಇಡೋ ಹಾಗೆ ಆಯಿತು. ಅವನನ್ನು ತುಂಬಾ ಮಿಸ್ ಮಾಡ್ಕೊಂಡ್ವಿ, ನವೀನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡ್ರು. ಬಟ್ ಈಗಲೂ ಆ ಸುಸ್ತೆಲ್ಲ ಇರುತ್ತೆ, ಸ್ವಲ್ಪ ದಿನ ಇರುತ್ತೆ. ಚೆನ್ನಾಗಿ ಊಟ ಮಾಡಿ, ಬಿಸಿ ನೀರು ಕುಡಿಬೇಕು, ಬಟ್ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಈ ಸಿಚುಯೇಷನ್ಸಲ್ಲಿ ತುಂಬಾ ಕಷ್ಟ ಆಯಿತು, ಅಥರ್ವನ್ನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡ್ವಿ. ಇದೇ ಒಂದು ಕಾರಣ ಅಥರ್ವನ್ನ ಇಷ್ಟು ದಿನ ನಾವು ಬಿಟ್ಟು ಇರೋದಕ್ಕೆ. ಜ್ವರ ಅನ್ನೋದು ಈಗ ಅದೊಂದು, ಈ ಥರ್ಡ್ ವೇವ್ ಅನ್ನೋದು ಕೂಡ ಬಂದುಬಿಟ್ಟಿದೆ. ಸೀರಿಯಸ್ ಆಗಿ ಇನ್ನೂ ತೊಗೊಂಡಿರಲಿಲ್ಲ, ಆಗಲೇ ಬಂದುಬಿಡ್ತು, ತುಂಬಾ ಬೇಗ ಸ್ಪ್ರೆಡ್ ಆಗ್ತಿದೆ. ಸೊ ಎಲ್ಲರೂ ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು.